ಅಂತೂ ಚೂಡ ನೀನ್ ಬಲೆ ಧೈರ್ಯಗಾರ್ತಿ ನೋಡು ನಿನ್ ಚಪ್ಪಲಿ ಕಣ್ಮೇಲೆ ಆ ಕೇಡಗನ್ ಮುಸುಡಿನೇ ಪತ್ತೆ ಇಲ್ಲ ಈ ಗಂಡಸ ಹಣೆ ಬರವೇ ಇಷ್ಟು ಎದುರುಕೊಂಡ್ರೆ ಕಟ್ಟಿಸ್ಕಕ್ ಬರ್ತಾರೆ ಎದುರು ಬಿದ್ರೆ ಕಾಲ್ ಕಟ್ಕತಾರೆ अपन ठिकाने नोडक बर्तीनि बर्तीनि चूड़ा बिसी काफी ना यत्कोंड कुड़िद्रे मत्तष्ट बिसी आगुत्ते कच्चिकोंडे कुड़ि नीवु मडियाचार अंत नोडोरु नावु नीवु याव जनम्म कोल्लरु कणव्वा दनकायोरु ओहो कृष्ण परमात्मन जन अन्नि चूड़ा गोल्लरु अंद्रे ज्ञापक बरुत्ते नम्म सोदरमावन मम्मगळु निम्म जनद हुडुगने मदुवे आगिद्दाळे वा ಅಂಗರೆ ನಮಗೂ ನಿಮಗೂ ಸಂಬಂಧವೇ ಆಯ್ತು ಅನ್ನಿ ಎಲ್ಲೇ ಸಾವಿತ್ರಿ ಗುಂಪಲ್ ಕೈ ಬಿಟ್ಟು ತಪ್ಪಿಸ್ಕೊಂಡು ಎಲ್ಲಿ ಹೋದೆ ನೀನು ನಾನು ಎಲ್ಲೆಲ್ಲೋ ಕುಡ್ಕೊಂಡು ನಾನು ನಿಮಗೆ ಹೇಳ್ತಿದ್ದಲ್ಲ ಒಂದಲ್ಲ ಒಂದಿನ ನೀವು ನನ್ನ ಕಳ್ಕೊತೀರಿ ಅಂತ ಚೂಡ ಸಿಗದೇ ಇದ್ದಿದ್ರೆ ನಾನು ಏನು ಆಗ್ತಿದ್ನೋ ಏನೋ चूड़ा चेन्नागिदेयम्मा मोदल मोदल नम मने कालिट्टिदिया सावित्रिनि कापाड़ करकोंडु बंदिदिया बंदे अम्मा नानु होरड्तीनि स्वल्प इरम्मा नन्नु ओंटियागि सिक्किद्रे सावित्रि नन्न एन् गति काणिस्तालो एनो री नीवु काफी कुडितीरो हालो नानु राम नानेल्ल कुडिदु बिट्टे निन् कुडिदिया सावित्रि चूड़ा होरट्लु नानु अवळन्न बिट् बिट् बर्तीनि ಏನು ಬ್ಯಾಡಿ ನಾ ಹೊರಡ್ತೀನಿ ಅವಳ ಜೊತೆ ಏನು ಬೇಡ ನೀ ಸುಮ್ಮನೆ ಇರಿ ಆಗಾಗ ಬರ್ತಾ ಇರ್ಬಿಟ್ಟ ಬರ್ತೀನಿ ಯಾಕೆ ನಿಜವಾಗ್ಲೂ ಹೇಳಿ ನಮ್ಮ ಸಂಸಾರನ ಏನು ಮಾಡಬೇಕು ಅಂತ ಇದ್ದೀರಾ ಇನ್ಮೇಲ್ ಪ್ರಾಣ ಹೋದ್ರು ರಾಮರಸ ಕುಡಿಯೋಣ ನಿಮ್ಮೇಲ್ ಆಣೆ ನೋಡಿ ನಿಮಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಪರಮೇಶ್ವರನ ಧ್ಯಾನ ಮಾಡಿ ನಾನು ಸುಟ್ಕೊತೀನಿ ಸಾವಿತ್ರಿ ಸಾವಿತ್ರಿ ನನಗೆ ಹಾಕೋ ನನಗೆ ಹಾಕೋ ಸಾವಿತ್ರಿ ನನಗೆ ಬರೆ ಉದ್ಯೋಗ ತಮಗೆ ಬೇಕಾದಷ್ಟು ಶಾಪ್ಗಳಿವೆ ಅಂತೆ ಬಾಡವ ನಾನು ತುಂಬಾ ಮೇಲ್ಜಾತಿಯವನಂತೆ ಆರಾಮಾಗಿರೋ ಕೆಲಸ ಏನು ಸಿಕ್ಕಲಿಲ್ಲ ನಾವು ದಯ ಮಾಡಿದ್ರೆ ಪ್ಲೀಸ್ ನೀವು ನಮ್ಮ ಮಗನ ಕಾಪಾಡದೋರಲ್ವಾ ತಗೊಳ್ಳಿ ಅಯ್ಯೋ ಇದೇನು ಬೇಡಿ ಸರ್ ಕೆಲಸ ಕೊಡಿ ಸರ್ ಪ್ಲೀಸ್ ಕೆಲಸನೇನಯ್ಯ ನಾಳೆ ಬಾ ಇದು ಅಡ್ವಾನ್ಸ್ ಓ ನಾಳೆ ಎಲ್ಲಿಗೆ ಬರ್ಬೇಕು ಸರ್ ನಾಳೆ ನಾಳೆ ಇಲ್ಲಿಗೆ ಬಂದ್ಬಿಡಿ ಇಲ್ಲಿಗೆ ಬರಲ್ಲ ಆಯ್ತು ಆಯ್ತು ಬನ್ನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅಮ್ಮ ಆಯ್ತು ಬರ್ತೀನಿ ಮಗು ಚೆನ್ನಾಗಿ ಊಟ ಮಾಡಪ್ಪ ಸಾವಿತ್ರಿ ಏನ್ರಿ ನೀವು ಒಳ್ಳೆ ಕರಿಬೇಕಿನ ಹಾಗೆ ನುಸುಳ್ಕೊಂಡು ಬರ್ತೀರಾ ಓಹೋ ನೀವು ಇಲ್ಲೇ ಇದ್ದೀರಾ ಮಾಮ ಊಟ ಆಯ್ತಾ ಸಾವಿತ್ರಿ ಈ ದಿನದ ನನ್ನ ಧೈರ್ಯ ಸಾಹಸ ಕೇಳಿದ್ರೆ ನೀನು ಮಾವಯ್ಯ ಎಷ್ಟು ಆಶ್ಚರ್ಯ ಪಡ್ತೀರಿದ್ರೆ ಹೌದಾ ಏನ್ ಅಂತದ್ದು ಉದ್ಯೋಗಂ ಪುರುಷ ಲಕ್ಷಣಂ ಹೇಳಿ ಪುರುಷೋತ್ತಮ ಸಾರ್ವಭೌಮ ಎಲ್ಲಿಂದ ಬರೋಣ ಆಯ್ತು ನೋಡಿ ನೋಡಿ ಮಾವಯ್ಯ ಅದೃಷ್ಟ ಅಂದ್ರೆ ಹೀಗೇನೆ ಯಾರು ಶಿಫಾರಸು ಇಲ್ಲದೆ ಒಬ್ಬ ಹತ್ರ ಕೆಲಸ ಕೇಳಕ್ಕೆ ಹೋದೆ
ಅಕಸ್ಮಾತ್ ನನ್ನಿಂದ ಅವರಿಗೆ ಒಳ್ಳೇದಾಯ್ತು, ಕೆಲಸ ಸಿಕ್ತು. ದೊಡ್ಡ ದೊಡ್ಡ ಅಂಗಡಿಲಿ ದುಡ್ಡು ದುಡ್ಡು ಎಣಿಸೋ ಕೆಲಸ. ಐದಾರು ದಿವಸ ಬಿಟ್ಟು ಕೆಲಸ ಮಾಡಿ ಆಮೇಲೆ ಚೀ ಮಾರಿ ಹಾಕಿಸ್ಕೊಂಡು ಬರ್ತೀರಿ ಬಿಡಿ. ಹಾಗೇನಿಲ್ಲ ಸಾವಿತ್ರಿ, ಅಡ್ವಾನ್ಸ್ ಕೊಟ್ಟಿದ್ದಾರೆ, ಇನ್ಮೇಲೆ ಮನೆ ಖರ್ಚೆಲ್ಲ ನನ್ನ ಸಂಪಾದನೆಯಿಂದಲೇ ಇಟ್ಕೋ. ನಿನ್ ಸಂಪಾದನೆ ಸೇವ್ ಮಾಡು, ಮಗನ್ಗೆ ಸೊಸೆಗೆ ಇರ್ಲಿ. ಬಹಳ ಸಂತೋಷ ಅಪ್ಪ, ಇಂಥ ದಿನ ಒಂದು ಬಂತಲ್ಲ. ಮಾಯ, ನೀವು ಮಾಡಿರೋ ಸಹಾಯ ನಾನೇನು ಮರೆಯೋಲ್ಲ, ಆ ಲೆಕ್ಕನೂ ನಾನು ತೀರಿಸ್ಬಿಡ್ತೀನಿ. ಈಗ ಸದ್ಯಕ್ಕೆ ಅಡ್ವಾನ್ಸ್ ಆಗಿ ಇಟ್ಕೊಳ್ಳಿ, ಇಟ್ಕೊಳ್ಳಿ ಮಾಯ, ಪರವಾಗಿಲ್ಲ ಇಟ್ಕೊಳ್ಳಿ. ನನ್ನ ಹತ್ರನೂ ಲೇವಾದೇವಿನೇ. ಲೇವಾದೇವಿ ಅಂದ್ಮೇಲೆ ಲೆಕ್ಕ ಅಂದ್ರೆ ಲೆಕ್ಕಾಚಾರ ಅಷ್ಟೇ, ಯಾರ್ದಾದ್ರೂ ಆಗ್ಲಿ.